ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಸಮರ್ಪಕ ರೀತಿಯಲ್ಲಿ ಅಧ್ಯಯನ ನಡೆಸಿದಾಗ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದು ಎಂಆರ್ಪಿಎಲ್ ಗ್ರೂಪ್ನ ಜನರಲ್ ಮ್ಯಾನೇಜರ್ ಸುಶೀಲ್ ಚಂದ್ರ ಅಭಿಪ್ರಾಯಪಟ್ಟರು. ಬಿಐಟಿ ಮತ್ತು ಬಿಡ್ಸ್ ಉತ್ಸವ 2019 ಬ್ಯಾರಿಸ್ ನಾಲೆಡ್ಜ್ ಕ್ಯಾಂಪಸ್ನಲ್ಲಿಂದು ಸಂಸ್ಥೆಯ ಮಾಹಿತಿ ಪುಸ್ತಕ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಇಂಜಿನಿಯರ್ ಪದವಿ ಬಳಿಕ ಉದ್ಯೋಗಕ್ಕೆ ಸೇರುವ ಸಂದರ್ಭ ಕೇವಲ ಪದವಿ ಪ್ರಮಾಣಪತ್ರ ಮಾತ್ರವಲ್ಲದೆ ಅದರೊಂದಿಗೆ ಜ್ಞಾನ ಮತ್ತು ಆತ್ಮವಿಶ್ವಾಸವೂ ಇರಬೇಕು. ಇಂತಹ ಉತ್ತಮ ಸಂವಹನ ಕಲೆಯು ಇಂಜಿನಿಯರ್ಗಳಿಗೆ ಅಗತ್ಯ. ಅದೇ ರೀತಿ ಜನರ ವಿಶ್ವಾಸಕ್ಕೆ ಪಾತ್ರರಾಗುವಂತೆ ಕಾರ್ಯನಿರ್ವಹಿಸುವುದು ಮುಖ್ಯ. ಹಸಿರು ವಲಯವಾಗಿರುವ ಬಿಐಟಿ ಕ್ಯಾಂಪಸ್ ಅಧ್ಯಯನಕ್ಕೆ ಸೂಕ್ತ ಪ್ರದೇಶ ಎಂದು ಶ್ಲಾಘಿಸಿದರು. We are getting around 4 to 5 megawatt of power from that. That much of dependence on the grid has come down. We are also thinking of something very innovative, that is floating solar panels on the water reservoirs what we have. If it happens, it will probably be the first in India. We are also embarking on a project called 2G ethanol, that is second generation ethanol project, which is basically deriving ethanol out of agricultural waste. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ಯಾರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಬ್ಯಾರಿ ಅವರು ಮಾತನಾಡಿ, ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಉತ್ತಮ ಯೋಜನೆಯೊಂದಿಗೆ ಜನ ಸಂಪಾದನೆಯ ಅಗತ್ಯವಾಗಿದೆ. ಸಂಸ್ಥೆ ವಿಶ್ವವಿದ್ಯಾನಿಲಯವಾಗಿ ಬೆಳೆಯುವ ಹಂತದಲ್ಲಿದ್ದು ಮುಂದಿನ ದಿನಗಳಲ್ಲಿ ಫ್ಯಾಷನ್ ಡಿಸೈನ್ ವಿಭಾಗ ಆರಂಭಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. And your knowledge only can achieve success in this world and hereafter. So my Lord, advance me my knowledge. And when you come inside, what do you see there? What do you see? See, you have forgotten because that has become routine. You know, anything become routine, you know, it loses its essence. Then you come and see on the main building, purity of heart, clarity of mind. ಬಿಐಟಿ ಪ್ರಾಂಶುಪಾಲ ಡಾಕ್ಟರ್ ಮಹಾಬಲೇಶ್ವರಪ್ಪ, ಬಿಡ್ಸ್ ಪ್ರಾಂಶುಪಾಲ ಅಶೋಕ್ ಮೆಂಡೋನ್ಸಾ, ಬಿಐಟಿ ಪಾಲಿಟೆಕ್ನಿಕ್ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಆಸೀಸ್ ಮುಸ್ತಪ್ಪ ವರದಿಯನ್ನ ವಾಚಿಸಿದ್ರು. ಇದೇ ವೇಳೆ ಬೀಟ್ ಅಂಡ್ ಬಿಡ್ಸ್ ಉತ್ಸವದಲ್ಲಿ ವಿವಿಧ ವಿಭಾಗಗಳ ಪ್ರತಿಭಾವಂತರಿಗೆ ಹಾಗೂ ಉತ್ಸವದ ಅಂಗವಾಗಿ ಹಮ್ಮಿಕೊಂಡ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಉತ್ತರ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಶ್ರೀನಿವಾಸ್ ಗೌಡ ಮುಖ್ಯ ಅತಿಥಿಯಾಗಿದ್ದರು. ಕೋಡಿ ಬ್ಯಾರಿಸ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ರಹಮಾನ್ ಪ್ಯಾರಿ, ಬ್ಯಾರಿಸ್ ಅಕಾಡೆಮಿ ಆಫ್ ಲರ್ನಿಂಗ್ ಇದರ ಟ್ರಸ್ಟಿ ಮಜರ್ ಎಸ್ ಪ್ಯಾರಿ, ಬೀಟ್ ಬೀಟ್ಸ್ ಉತ್ಸವ ಕಾರ್ಯಕ್ರಮದ ಸಂಯೋಜಕರಾದ ಅಬುಬಕರ್ ಸಮೀಸ್, ಬಿಐಟಿ ಪ್ರಾಂಶುಪಾಲ ಡಾಕ್ಟರ್ ಮಹಾಬಲೇಶ್ವರಪ್ಪ, ಬೀಡ್ಸ್ ಪ್ರಾಂಶುಪಾಲರಾದ ಅಶೋಕ್ ಮೆಂಡೋನ್ಸಾ, ಬಿಐಟಿ ಪಾಲಿಟೆಕ್ನಿಕ್ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಅಜೀಜ್ ಮುಸ್ತಫ, ಡಾಕ್ಟರ್ ಮುಸ್ತಫ ಅಬಸ್ತಿಕೋಡಿ, ಡಾಕ್ಟರ್ ಅಬುಬಕರ್ ಶಮೀಜ್ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿಪೋ ನ್ಯೂಸ್ ಟೆಂಟ್ ಪೋಸ್ಟ್ ಸಮತ್ ದೇಳಕಟ್ಟೆ.